ಬೇಲೂರು ಪಟ್ಟಣದ ಹೊಳೆಬೀದಿಯಲ್ಲಿ ನಡೆಯುತ್ತಿರುವ ಯುಜಿಡಿ ಭಸ್ಮೀಕರಣ ಹೊಂಡ ಕಾಮಗಾರಿ ಕಳಪೆಯಾಗಿರುವ ಬಗ್ಗೆ ಶಾಸಕ ಎಚ್ಕೆ ಸುರೇಶ್ ಪರಿಶೀಲನೆ ನಡೆಸಿ ಕಾಮಗಾರಿಯನ್ನ ಸ್ಥಗಿತಗೊಳಿಸಿದರು. ಬೇಲೂರು ಪಟ್ಟಣದ ಹೊಳೆಬೀದಿ ಹೊಯ್ಸಳ ಶಾಲೆಯ ಸಮೀಪದಲ್ಲಿನ ಯುಜಿಡಿ ಭಸ್ಮೀಕರಣ ಹೊಂಡದ ಅಭಿವೃದ್ಧಿ ಕಾಮಗಾರಿ ಪ್ರಗತಿಯಲ್ಲಿದ್ದು ಕಾಮಗಾರಿ ತೀವ್ರ ಕಳಪೆಯಿಂದ ಕೂಡಿದೆ. ತಕ್ಷಣವೇ ಕೆಲಸ ಸ್ಥಗಿತ ಮಾಡುವ ಮೂಲಕ ಸೂಕ್ತ ತನಿಖೆ ನಡೆಸಿದ ಬಳಿಕವೇ ಕಾಮಗಾರಿ ಆರಂಭಿಸಬೇಕು ಎಂದು ಗುತ್ತಿಗೆದಾರರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳೀಯ ಶಾಸಕ ಎಚ್ಕೆ ಸುರೇಶ್ ತರಾಟೆಯನ್ನು ತೆಗೆದುಕೊಂಡ ಘಟನೆ ನಡೆದಿದೆ. ಹೊಳೆಬೀದಿಯ ಭಸ್ಮೀಕರಣ ಹೊಂಡದ ಕಾಮಗಾರಿ ವೀಕ್ಷಣೆಗೆ ದಿಢೀರನೆ ಭೇಟಿ ನೀಡಿದ ಶಾಸಕ ಎಚ್ಕೆ ಸುರೇಶ್ ಅಲ್ಲಿನ ಕಾಮಗಾರಿಗಳ ಕಂಬಗಳು ಈಗಾಗಲೇ ಬಿರುಕು ಕಂಡ ಶಾಸಕರು ಏನ್ರಿ ಸರ್ಕಾರಿ ಕೆಲಸವೆಂದರೆ ಬೇಕಾಬಿಟ್ಟಿ ಮಾಡುವುದಾ, ನಾನು ಕೂಡ ಸಿವಿಲ್ ಇಂಜಿನಿಯರ್ ಮಾಡಿರುವೆ, ನಿಮ್ಮ ಕಾಮಗಾರಿ ನಕಲಿ ಕಥೆಗಳು ಯಾತ ಪ್ರಕಾರ ಹೇಳುವೆ. ಈ ಕಾಮಗಾರಿ ಬೇಲೂರಿಗೆ ಶಾಶ್ವತವಾಗಿ ಉಳಿಯಬೇಕು ಹೊರತು 2 ವರ್ಷಕ್ಕೆ ಕೋಟ್ಯಾಂತರ ಹಣ ವ್ಯರ್ಥಕ್ಕೆ ನಾನು ಅವಕಾಶ ನೀಡುವುದಿಲ್ಲ. ತಕ್ಷಣವೇ ಕಾಮಗಾರಿ ಸ್ಥಗಿತಗೊಳಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಮೇಲೆ ತನಿಖೆ ನಡೆಸಲು ಪತ್ರ ಬರೆಯುವೆ ಹಾಗೂ ವಿಧಾನಸಭೆಯಲ್ಲಿ ಕಳಪೆ ಕಾಮಗಾರಿ ಬಗ್ಗೆ ವಿಷಯ ಪ್ರಸ್ತಾಪಿಸುವೆ ಎಂದು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರನ್ನು ತರಾಟೆಗೆ ತೆಗೆದುಕೊಂಡರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರವಾಸಿ ತಾಣ ಬೇಲೂರಿನ ಸ್ವಚ್ಛತೆ ಮತ್ತು ನೈರ್ಮಲ್ಯದ ನಿಟ್ಟಿನಲ್ಲಿ ಪಟ್ಟಣದ ಹೊಳೆಬೀದಿಯಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ 14.4 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವ ಭಸ್ಮೀಕರಣ ಹೊಂಡದ ಅಭಿವೃದ್ಧಿ ಕಾಮಗಾರಿಯನ್ನ ಇಂದು ವೀಕ್ಷಿಸಿದ ಸಂದರ್ಭದಲ್ಲಿ ಕಾಮಗಾರಿ ಸಂಪೂರ್ಣ ಕಳಪೆಯಿಂದ ಕೂಡಿದೆ, ಸರಿಯಾದ ಪ್ರಮಾಣದಲ್ಲಿ ಕಬ್ಬಿಣ ಹಾಗೂ ಸಿಮೆಂಟ್ ಬಳಕೆಯಾಗಿಲ್ಲ ಎಂದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಗುಣಮಟ್ಟವೇ ಇಲ್ಲದೆ ನಡೆಯುತ್ತಿರುವ ಕಾಮಗಾರಿಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ಸಂಬಂಧಪಟ್ಟವರಿಗೆ ಸೂಚನೆಯನ್ನ ನೀಡಲಾಗಿದೆ. ಪುನರ್ ನಿರ್ಮಾಣ ಆಗ್ತಕ್ಕಂಥದ್ದು ಬೇಡ ಅಂತಕ್ಕಂಥದ್ದನ್ನ ನಿಮ್ಮಲ್ಲಿ ನಾನು ಕಳಕಳೆಯ ಮನವಿ ಮಾಡ್ತೇನೆ. ಬೇರೆ ಮಾಡ್ತಾ ಇದಾರ ಇಲ್ಲ, ಈ ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ದೀವಿ, ಏನು KDP KEWS DB ಡಿಪಾರ್ಟ್ಮೆಂಟ್ ಇದನ್ನು ಮಾಡ್ತಾ ಇದೆ. ಬಹುಶಃ ನನಗನ್ಸುತ್ತೆ ಇಲ್ಲಿ ಯಾವುದೇ ಇಂಜಿನಿಯರ್ಸ್ಗಳ ಅವಶ್ಯಕತೆ ಬಹುಶಃ ಇಲ್ಲಿ ಬಂದಿಲ್ಲ ಅನ್ಸುತ್ತೆ, ಯಾಕೆಂದರೆ ಇಂಜಿನಿಯರ್ಸ್ ಟೆಕ್ನಿಕಲ್ ಹ್ಯಾಂಡ್ಸ್ ಯಾರು ಕೆಲಸ ಮಾಡಿಲ್ಲ ಇಲ್ಲಿ. ಇಸ್ ಎ ನಾನ್ ಟೆಕ್ನಿಕಲ್ ಹ್ಯಾಂಡ್ಸ್ ಓನ್ಲಿ ಫಾರ್ ಲೇಬರ್ ಡೂಯಿಂಗ್ ದ ವರ್ಕ್. ಅದಕ್ಕೋಸ್ಕರ ಇಷ್ಟು ಕೆಳಮಟ್ಟದ ಇದಾಗಿದೆ, ಯಾವುದರಲ್ಲೂ ಸಹ ಒಂದೇ ಒಂದು ಚೂರು ಕ್ವಾಲಿಟಿ ಇಲ್ಲ. ಕ್ವಾಲಿಟಿ ಪರಿಶೀಲನೆ ಆಗಬೇಕು, ಅದಾದ ನಂತರ ಈ ಕಾಮಗಾರಿಗಳನ್ನ ಮುಂದುವರಿಸಬೇಕು ಅಂತಕ್ಕಂಥದ್ದನ್ನು ಹೇಳಿ ಸಾರ್ವಜನಿಕರ ಅಹವಾಲುಗಳ ಮೇಲೆಗೆ ಈ ಕಾಮಗಾರಿ ಪರಿವೀಕ್ಷಣೆ ಆಗಿದೆ. ಅದನ್ನು ದಯವಿಟ್ಟು ತಾವು ಸುದ್ದಿ ಮಾಡಬೇಕು ಅಂತ ಅವಧಿನಲ್ಲಿ ಇದಾಗಿರ್ತಕ್ಕಂಥದ್ದು ಇಲ್ಲ, ಸ್ಥಳ ಇದೋ ಇನ್ನೊಂದು ಅಂತ ಮಾಹಿತಿ ಇಲ್ಲ. ನನಗೆ ಸಾರ್ವಜನಿಕರ ದೂರಿನ ಅನ್ವಯ ಕಳಪೆ ಕಾಮಗಾರಿ ಆಗ್ತಾ ಇದೆ ಅಂತಕ್ಕಂಥದ್ದು ಅನ್ವಯ ಇಲ್ಲಿ ಬಂದಿರತಕ್ಕಂಥದ್ದು, ಹಾಗಾಗಿ ಅದನ್ನು ಪರಿಶೀಲನೆಯನ್ನು ಆಮೇಲೆ ಮಾಡೋಣ. ಈಗ ಕಳಪೆ ಕಾಮಗಾರಿಯನ್ನು ನಿಲ್ಲಿಸಿ ಉತ್ತಮ ಗುಣಮಟ್ಟ ಕೆಲಸ ಮಾಡಲಿಕ್ಕೆ ತಾವು ಸಾಕಾರ. ಈ ಬಗ್ಗೆ ಉನ್ನತ ಅಧಿಕಾರಿಗಳು ಮತ್ತು ಮಂತ್ರಿಗಳಲ್ಲಿ ಮಾತನಾಡುವೆ ಮತ್ತು ಸೂಕ್ತ ತನಿಖೆ ನಡೆಸಲು ಒತ್ತಾಯ ಪಡಿಸಲಾಗುತ್ತದೆ. ಈಗಾಗಲೇ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು, ಬೇಲೂರಿನಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ಹಾಗೂ ಗುಣಮಟ್ಟದ ಕಾಮಗಾರಿ ನಡೆಸಬೇಕು ಎಂದು ತಾಕೀತು ಮಾಡಲಾಗಿದೆ ಎಂದರು. ನಾಗರಾಜ್, ಕರ್ನಾಟಕ TV, ಹಾಸನ. ದೃಷ್ಟಿ ಇಟ್ಕೊಂಡು ಅವ್ರು ಕೊಟ್ಟ ಆಧಾರದ ಮೇಲೆ ನಾನೊಬ್ಬನೇ ಬಂದು ವಿಸಿಟ್ ಮಾಡೋಣ ಅಂತ ಬಂದೆ. ಇಲ್ಲಿ ನೋಡಿದ ತಕ್ಷಣ ಬಹುಶಃ ಸಾರ್ವಜನಿಕರು ಕೊಟ್ಟ ದೂರಕ್ಕಿಂತ ತುಂಬ ಅವ್ಯವಸ್ಥೆನಲ್ಲಿ ಒಂದು ಕ್ವಾಲಿಟಿ ಇಲ್ಲದೆ ಯಾವುದಾರ ಒಂದು ಪ್ರಾಜೆಕ್ಟ್ ಆಗ್ತಾ ಇದೆ ಅಂದರೆ ಬಹುಶಃ ಈ ಕರ್ನಾಟಕ ರಾಜ್ಯದಲ್ಲಿ ಇದೇ ಪ್ರಥಮ ಅಂತಕ್ಕಂಥದ್ದು ಅನಿಸುತ್ತೆ. ಬಹುಶಃ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ, ನೀವೆಲ್ಲರೂ ಒಂದಲ್ಲ ಒಂದು ಸ್ವಂತ ಮನೆಗಳನ್ನ ಕಟ್ತಕ್ಕಂಥದ್ದು, ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ತಕ್ಕಂಥದ್ದು, ಒಂದು ಇದು ಕಟ್ತಕ್ಕಂಥದ್ದು, ಇದು ಯಾವುದೋ ಮೋರಿನೋ ಇನ್ನೊಂದಾದರೆ ಪರವಾಗಿಲ್ಲ. ಇದಕ್ಕೆ 14.8 ಕೋಟಿ ಹಣವನ್ನು ತಗೊಂಡಿರ್ತಕ್ಕಂಥದ್ದು, ಇದಕ್ಕೆಲ್ಲ ಅಡ್ವಾನ್ಸ್ ಪೇಮೆಂಟ್ಗಳು ಸರ್ಕಾರ ಇದಕ್ಕೆಲ್ಲ ಅಡ್ವಾನ್ಸ್ ಪೇಮೆಂಟ್ಗಳು ಕೊಟ್ಟಿದೆ. ಹಿಂದಿನ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿಯವರು ಪೇಮೆಂಟ್ಗಳನ್ನು ಸಹ ಇದಕ್ಕೆಲ್ಲ ರಿಲೀಸ್ ಮಾಡಿದ್ದಾರೆ. ಅಂಥದ್ರಲ್ಲಿ ಇವತ್ತು ಎಷ್ಟು ಗುಣಮಟ್ಟದ ಕೆಲಸವನ್ನು ವರ್ಸ್ಟ್ ಕೆಲಸನ ಮಾಡಿದ್ದಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ತಾ ಇದೆ. ದಯವಿಟ್ಟು ನಾನು ಸಾರ್ವಜನಿಕರ ಪರವಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ. ಇದು ಬೇಲೂರು ವಿಧಾನಸಭಾ ಕ್ಷೇತ್ರದ ಇಷ್ಟೊಂದು ಹದಗೆಟ್ಟಿರ್ತಕ್ಕಂಥ ಕಾಮಗಾರಿ ಅಂತಕ್ಕಂಥದ್ದನ್ನು ತಾವು
ಪರಿಶೀಲನೆ ಮಾಡಿದಾಗ ತಮಗೂ ಸಹ ಗೊತ್ತಾಗಿದೆ, ಇದನ್ನು ರಾಜ್ಯ ಮಟ್ಟದವರೆಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಟ್ಟದವರೆಗೂ ಇದು ಹೋಗಬೇಕು, ಈ ಕಾಮಗಾರಿ ಸಂಪೂರ್ಣ ತನಿಖೆ ಆಗಬೇಕು, ಅಲ್ಲಿವರೆಗೂ ಸಹ ಇವರು ಕಾಮಗಾರಿಗಳನ್ನ ನಿಲ್ಲಿಸಬೇಕು, ಈ ಕಾಮಗಾರಿಗಳಲ್ಲಿ ಗುತ್ತಿಗೆದಾರದವ್ರನ್ನ ಕಳಪೆ ಕಾಮಗಾರಿಗೆ ಬ್ಲ್ಯಾಕ್ ಲಿಸ್ಟಲ್ಲಿ ಸೇರಿಸ್ಬೇಕು, ಇದಕ್ಕೆ ಸರಿಯಾದ ನ್ಯಾಯವನ್ನು ಕೊಡಬೇಕು. ಉದಾಹರಣೆಗೆ ಮುಂದೆ ಎಲ್ಲದೂ ಇದೆ ಚಿತ್ರಣ, ಇವರು ಮಾಡಿರ್ತಕ್ಕಂಥದ್ದು. ನಾನು ಅಧಿಕಾರಿಗಳಲ್ಲಿ ಮನವಿ ಮಾಡ್ತೀನಿ, ಈ ಕಾಮಗಾರಿನ ಇಷ್ಟಕ್ಕೆ ನಿಲ್ಲಿಸಿ ಇದನ್ನು ತಮ್ಮ ಹೈಯರ್ ಅಥಾರಿಟಿಸಿಗೆ ಬಂದು ಇದನ್ನು ಇನ್ಸ್ಪೆಕ್ಷನ್ ಮಾಡಿ ಇದಕ್ಕೆ ಸರಿಯಾದ ಏನು ಡಿಸ್ಮೆಟ್ಲು ಮಾಡಿ ಕಾಮಗಾರಿ ಮಾಡ್ತಾರಾ, ಯಾವ ರೀತಿ ಇದಕ್ಕೆ ಇತ್ತಗತ್ತಾರೆ ಅಂತ ಗೊತ್ತಿಲ್ಲ. ಅವ್ರು ಬಂದುಬಿಟ್ಟು ಇದನ್ನು ಮಾಡಿ ಸರಿಯಾದ ಕಾಮಗಾರಿ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಳಪೆ ಕಾಮಗಾರಿನಲ್ಲಿ ಇರ್ತಕ್ಕಂಥವ್ರನ್ನ ಸದ್ಯದಲ್ಲೇ ತುರ್ತಾಗಿ ಅವ್ರನ್ನ ಕ್ರಮಾನ ಕೈಗೊಳ್ಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಬಹುಶಃ ನಿಮಗೂ ಸಹ ಇದರ ಬಗ್ಗೆ ಗೊತ್ತಿರುತ್ತೆ. ಇದನ್ನು ಒಂದು ರಾಜ್ಯ ಮಟ್ಟದ ನ್ಯೂಸ್ನ ಮಾಡಬೇಕು ಅಂತಕ್ಕಂಥ ಮನವಿ ಮಾಡ್ತೀನಿ.